ಬೆಂಗಳೂರಿನ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆಯವರಿಗೆ ಶ್ರೀ ಶನಭಶ್ವೇಶ್ವರ ಸಂಸ್ಥಾನದ ಪ್ರತಿಷ್ಠಿತ ಅವ್ವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಲಬುರಗಿಯ ಗೋದತಾಯಿ ವಾಣಿಜ್ಯ ಮತ್ತು ಕಲಾ ಮಹಿಳಾ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಶ್ರೀ ಷಡಬಶ್ವೇಶ್ವರ ಸಂಸ್ಥಾನದ ಡಾಕ್ಟರ್ ದಾಕ್ಷಾಯಣಿ ಅವ್ವಾಜಿ ಹಾಗೂ ಷಡಬಶ್ವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್ ಅವರು ಚಾಲನೆಯನ್ನ ನೀಡಿದ್ರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಶ್ರೀ ಷಡ್ಬಶ್ವೇಶ್ವರ ಸಂಸ್ಥಾನದ ಡಾಕ್ಟರ್ ದಾಕ್ಷಾಯಣಿ ಅವ್ವಾಜಿ ಅವರನ್ನು ಸನ್ಮಾನ ಮಾಡಲಾಯಿತು. ವೈದ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪೂಜ್ಯ ದಾಕ್ಷಾಯಿಣಿ ಅವ್ವಾಜಿ ಹಾಗೂ ಬಸವರಾಜ್ ದೇಶ್ಮುಖ್ ಅವರು ಅವ್ವಾಜಿ ಪ್ರಶಸ್ತಿ ಪ್ರದಾನವನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಶ್ರೀ ಷಡ್ಬಶ್ವೇಶ್ವರ ಸಂಸ್ಥಾನದ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿ ಅವರು ಆಶೀರ್ವಚನ ನೀಡುತ್ತಾ, ಒಬ್ಬ ವ್ಯಕ್ತಿ ತನ್ನ ಸಾಧನೆಯ ಕಾರಣದಿಂದಲೇ ಜಗತ್ತಿನಲ್ಲಿ ಶಾಶ್ವತವಾದ ಹೆಸರು ಪಡಿತಾನೆ ಎಂಬುದಕ್ಕೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಸಾಕ್ಷಿಯಾಗಿದ್ದಾರೆ ಎಂದರು.
ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಶಿಸ್ತು ಪರಿಶ್ರಮ ನೋಡಿ ಬಿಳಿ ಶುಭ್ರ ವಸ್ತ್ರ ಡೊಳ್ಳಿನ ಧ್ವನಿ ನಿಮ್ಮೆಲ್ಲರ ಪ್ರಯತ್ನ ನಾನು ಒಳಗೆ ಬಂದು ಕೂಡ ಕೂಡ ನೀವೆಲ್ಲ ಎದ್ದು ನಿಂತು ಸ್ವಾಗತಿಸಿದ್ರೆ ಆ ಶಿಸ್ತು ಉತ್ಸಾಹ ಸಂಭ್ರಮ ನೋಡಿದರೆ ಆ ದೇವರು ಶರಣರು ನಿಮ್ಮೆಲ್ಲರಿಗೆ ಯಶಸ್ಸು ಸಿಗುತ್ತು ಎಂದು ಹೇಳಿ ಶುಭ ಸಂಕೇತ ತೋರಿದರ ನನಗನ್ನಿಸ್ತು. ವಾಣಿಜ್ಯ ಮತ್ತು ಕಲಾ ಮಹಿಳಾ ವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ನೀಲಾಂಬಿಕಾ ಶೈರಿಕಾರ್ ಮಾತನಾಡಿ, ಕೇವಲ ಮಾತುಗಳಿಂದ ಮಹಿಳಾ ಸಬಲೀಕರಣ ಆಗುವುದಿಲ್ಲ, ಬದಲಿಗೆ ನಾವು ನಂಬಿರುವ ತತ್ವದ ಆಧಾರದ ಮೇಲೆ ಉನ್ನತವಾದ ಸಾಧನೆ ಮಾಡಿದಾಗ ಮಾತ್ರ ಸಬಲೀಕರಣ ಎನಿಸಿಕೊಳ್ಳುತ್ತೆ ಎಂದರು. ವಿಜಯಲಕ್ಷ್ಮಿ ದೇಶಮಾನೆ ಅವರು ಎಲ್ಲಿರ್ತಾರ ಈಗ ಅಂತ ಹೇಳಿ, ಮತ್ತೆ ನೀವು ಕೊಡುವ ಈ ವರ್ಷದ ಪ್ರಶಸ್ತಿಯನ್ನು ಅವರಿಗೆ ಕೊಡ್ರಿ ಅಂತ ತಿಳ್ಕೊಂಡು ಪೂಜ್ಯ ಅವ್ವಾಜಿ ಅವರು ನನಗ ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ಇವತ್ತು ನಮ್ಮ ಪ್ರಶಸ್ತಿಯನ್ನು ಬಹಳ ವಿನಮ್ರಳಾಗಿ, ಯಾಕೆಂದ್ರೆ ನಮ್ಮ ಕೃಷಿ ಮಾಲ ಮೇಡಮ್ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೀನಿ. ಮೇಡಮ್, ನಮ್ಮ ಅವ್ವ ಎನ್ನುವ ಪ್ರಶಸ್ತಿ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಆಗಿದೆ ಅಂತ ಹೇಳಿಕೆ ಮಾಡ್ತಾ ಇದ್ದೀನಿ. ಎರಡನೆಯದಾಗಿ ಆ ಪದ್ಮಶ್ರೀ ಅವಾರ್ಡ್ ಪಡ್ಕೊಂಡ ನಮ್ಮ ಜೋಗತಿ ಮಂಜಮ್ಮ ಅವರಿಗೆ ರಾಷ್ಟ್ರೀಯರದನ್ನ ನಾವು ಪಡೆಯುವು. ಮೂರನೇ ಸಲ ಈ ತಾಯಿ ನಮ್ಮ ದಕ್ಷಿಣಿ ಅಮ್ಮ ಅವರು ಇವತ್ತ ಯಾವ ಹೆಸರನ್ನ ಸಜೆಸ್ಟ್ ಮಾಡಿದ್ರು ಅಂದ್ರೆ ನಮ್ಮಲ್ಲಿ ಅಪ್ಪ ಅವ್ರ ಒಂದು ಹುದ್ದೆ ಜಗಳ ನನಗೆ ಬೈತಾ ಇದ್ರು. ಯಾವಾಗ ನೋಡಿದಾಗ ಬೆಂಗಳೂರು ಮೈಸೂರು ಅಂತೀರಲ್ಲ, ಇಕ್ಕಡಿ ನಮ್ಗೆ ಯಾಕೆ ಕೊಡಲ್ಲ ನೀವು ಪ್ರಶಸ್ತಿ ಅಂತ ಹೇಳಿ ಅದಕ್ಕ ಅವ್ವ ಇವ್ರ ಹೆಸರು ಹೇಳಿ ಅವ್ರು ಮುಂದುವೈದಿಟ್ಟೆವು. ಅಪ್ಪರೇ ಈಗ ಕಲ್ಯಾಣ ಕಲಬುರಗಿನವರಿಗೆ ಕೊಟ್ಟಿದ್ದೆವು ನೋಡ್ರಿ ಪ್ರಶಸ್ತಿ ಅಂತ ಹೇಳಿ ಎಷ್ಟು ನಕರು ಅಂದ್ರೆ ಮೇಡಮ್ ದೇಶಮಾನೆ ಮೇಡಮ್ ಇವತ್ತು ಅವ್ರ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು. ಎಷ್ಟು ಹಿಂಗ ಪಡ್ತಿರು ಅಂದ್ರೆ ಹುಡುಗರೇ ನಿಮಗೆಲ್ಲರಿಗೆ 100 ಸಲ ದೇಶಮಾನೆ ಅವರ ಉದಾಹರಣೆಯನ್ನು ಅವರು ಕೊಡ್ತಾ ಇದ್ರು ಅನ್ನುವಂತ ಮಾತು. ಬಹಳ ಸಂತೋಷ ಪಟ್ರು, ಬಹಳ ಸಂತೋಷ ಪಟ್ರು, ಬಹಳ ಚಂದ ಕೆಲಸ ಮಾಡಿದ್ರಿ ನೋಡ್ರಿ ಅವ್ವ ಮಗಳು ಕೂಡಿ ಅಂತ ಅಪ್ಪಾಜಿ ಅವರು ಇವತ್ತ ಹೇಳಿದ್ರು. ಮೇಡಮ್ ಅವರೇ ಬೇರೆ ಕಾಲೇಜಿನಿಂದ ಕೊಂಡ ಸರ್ ಅವ್ರು ಬಂದಿದ್ದಾರೆ, ಉಗ್ಗಿ ಸರ್ ಅವ್ರು ಬಂದಿದ್ದಾರೆ, ನಮ್ಮ ಇಂದಿರಾ ಶೆಟ್ಗಾರ್ ಮೇಡಮ್ ಅವರು, ಹಳೆಯ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ಇಲ್ಲಿಯ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಸ್ಕಾಲರ್ಶಿಪ್ಗಳನ್ನು ಕೊಟ್ಟಂಥ ಶ್ರೀದೇವಿ ಹರ್ವಾಳ್ ಮೇಡಮ್ ಅವರು, ರೇಣುಕಾ ಕಂಕೇರಿ ಮೇಡಮ್ ಅವರು, ಇದೇ ಎರಡು ತಿಂಗಳಿನಿಂದ ರಿಟೈರ್ಡ್ ಆಗಿರುವಂತಹ ಯಾಕಾ ಇನ್ನೂ ವಿದ್ಯಾರ್ಥಿ ಒಳಗಿನ ಹೋಗಿಲ್ಲ ಮೇಡಮ್ ಅವರೇ ನೀವು, ಡಾಕ್ಟರ್ ಸಿದ್ದಮ್ಮ ಗುಡೇರಿ ಮೇಡಮ್ ಅವರು, ನಮ್ಮ ಕಲ್ಪನಾ ಬಿ ಎಡ್ ಕಾಲೇಜಿನ ಪ್ರಿನ್ಸಿಪಾಲ್ ಆದ ಕಲ್ಪನಾ ಮೇಡಮ್ ಅವರು, ಅನೇಕ ನಮ್ಮ ಸಂಸ್ಥಾನದ ಪ್ರಿನ್ಸಿಪಾಲ್ರು ಬಂದಿದ್ದಾರೆ, ಎಲ್ಲ ನನ್ನ ವೃತ್ತಿ ಬಾಂಧವರೇ ನೆಚ್ಚಿನ ವಿದ್ಯಾರ್ಥಿಗಳಿಗೆ, ನಿನ್ನೆ ಬರೋಬ್ಬರಿ 6 ಗಂಟೆವರೆಗೆ ಬಹಳ ಚೆನ್ನಾಗಿ ಕೆಲಸ ಮಾಡಿದೆವು. ಎಲ್ಲರೂ ಮನೆಗೆ ಹೋದೆವು, 7 ಸುರಾಯಿದ್ದು ಮಳೆ ದೈತ್ಯ ಫೋನ್ ಮ್ಯಾಲ ಫೋನ್ ಏನು ಮಾಡಲಿ ಇಲ್ಲ ಫಂಕ್ಷನ್ ಏನು ಮಾಡಲಿ ಅಂತೇಳಿ ನೋಡೋಣ 9 ಗಂಟೆ ತನಕ ಅಂತೇಳಿ 9 ಗಂಟೆ ತನಕ ನೋಡಿದ್ರು ಮಾತ್ರ ರಾಕ್ಷಸ ತಂದೆ ಶುರು ಮಾಡ್ತು ಮಳೆ. ಆಗ ನಾನು ಏನು ಮಾಡಿ ತಿಳಿದಿಲ್ಲ. ಈ ಸಂದರ್ಭದಲ್ಲಿ ನಮ್ಗೆ ನೆನಪಾಗುವಂತ ಮೇಡಮ್ ತುಳಸಿ ಮಲ್ಲ ಮೇಡಮ್ ಅವರೇ, ನಮಗೆ ಇಂಥ ಸಂದರ್ಭಗಳಲ್ಲೆಲ್ಲ ನೆನಪಾಗುವ ಏಕೈಕ ಹೆಸರು ನಮ್ಮ ಅಧ್ಯಕ್ಷರು ಪೂಜ್ಯ ಶರಣಬಸಪ್ಪ ಅವ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಈ ಒಂದು ಇವತ್ತು ಬಹಳ ಲೇಟ್ ಆಗಿ ಇನ್ನೂ ಪ್ರಶಸ್ತಿ ಸ್ವೀಕರಿಸಿದ ಕಿದ್ವಾಯಿ
ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾ ಶ್ರೀ ಷಡ್ಮಶ್ವೇಶ್ವರ ಸಂಸ್ಥಾನದಲ್ಲಿ ಜಾತಿ ಕುಲ ಮತ ಎನ್ನುವ ವಿಚಾರಕ್ಕೆ ಎಂದೂ ತಲೆ ಕೆಡಿಸಿಕೊಳ್ಳೋದಿಲ್ಲ. ಬದಲಿಗೆ ಇಲ್ಲಿ ಮೆರಿಟ್ಗೆ ಮಾತ್ರ ಒತ್ತು ನೀಡಲಾಗುತ್ತೆ. ಮಹಾನ್ ಪ್ರಗತಿಪರ ಚಿಂತಕರು ಎಂದೇ ಗುರುತಿಸಲ್ಪಟ್ಟ ಶ್ರೀ ಷಣ್ಮಸ್ವಪ್ಪ ಅಪ್ಪಾಜಿಯವರು ಕಟ್ಟಿ ಬೆಳೆಸಿದ ಸಂಸ್ಥೆಯಿಂದ ಅವ್ವಾಜಿ ಪ್ರಶಸ್ತಿ ಸ್ವೀಕರಿಸುವುದು ತಮಗೆ ಹೆಚ್ಚು ಖುಷಿ ತಂದಿದೆ ಎಂದಿದ್ದಾರೆ. ಸ್ಪೀಕ್ಸ್ ಸೋ ಮಚ್. ಅಪ್ಪ ಸಂಸ್ಥೆಯಲ್ಲಿ ವಿದ್ಯಾದಾನ ನೀಡುವರು. ದಿಸ್ ಇಸ್ ನೇಷನ್ ಬಿಲ್ಡಿಂಗ್ ವರ್ಕ್ ಯು ಪೀಪಲ್ ಆರ್ ಡೂಯಿಂಗ್. ಅಮ್ಮ ಹ್ಯಾಸ್ ಸ್ಟಾರ್ಟೆಡ್ ಇನ್ 1934. ವಾಟ್ ಎ ಗ್ರೇಟ್ ಐಡಿಯಾ. ನಮ್ಮ ದೇಶವು ಅಮೃತ ಮಹೋತ್ಸವ ಆಚರಿಸುತ್ತಿರುವ ಐತಿಹಾಸಿಕ ಘಟ್ಟ. ಈ ಮಹತ್ವದ ಕಾಲಘಟ್ಟದಲ್ಲಿ ತಾವೆಲ್ಲರೂ ನನಗೆ ಅವ್ವ ಅವಾರ್ಡ್ ಪ್ರದಾನ ಮಾಡಿ ಗೌರವಿಸಿದ್ರಿ, ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಈ ಸುಂದರ ಸಮಾರೋಪ ಕಾರ್ಯಕ್ರಮದ ಸಂಭ್ರಮದಲ್ಲಿ ನನಗೂ ಭಾಗವಹಿಸುವ ಅವಕಾಶ ನೀಡಿದ ಸಂಯೋಜಕರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಮೇಡಮ್ ನೀಲಮ್ಮಿಂಗ್ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದ ಸ್ಪೀಡಲ್ಲಿ ಕೆಲಸ ಮಾಡ್ತಾರೆ. ದಟ್ ಐ ಎಕ್ಸ್ಪೀರಿಯನ್ಸ್ಡ್ ಬಿಕಾಸ್ ಐ ಹ್ಯಾವ್ ಸೀನ್ ಮೆನಿ ಪೀಪಲ್. 20 ವರ್ಷದಿಂದ ಬರೀ ಓಡಾಡ್ತೀನಿ ನಾನು ಸಮಾಜದ ಕೆಲಸ. ಅಪ್ಪ ಮಾಡಿದರೆ ನಾನು ಒಂದು ಹನಿ ಮಾಡೋಣ ಅಂತ. ಸೊ ಮೇಡಮ್ ಹ್ಯಾಸ್ ಗಾಟ್ ದ್ಯಾಟ್ ಬ್ರೈನ್. ಬಂಧು ಮಿತ್ರರೇ, ನಮ್ಮನೆಯಲ್ಲಿ ನಾವು 8 ಮಕ್ಕಳು. ನಮ್ಮ ಮನೆ ಗಾಜಿಪುರ ಸ್ಲಮ್ನಲ್ಲಿ ಇತ್ತು ಮೊದಲು, ಇವಾಗ ಇಲ್ಲಿ ಸ್ಲಮ್ಮಲ್ಲಿದೆ, ಇದು ಹಾಸ್ಪಿಟಲ್ ಹತ್ರ. ನಮ್ಮ ಅಮ್ಮ ಗಾಜಿಪುರದ ರೋಡ್ ಸೈಡ್ ತರಕಾರಿ ಹಣ್ಣು ಮಾರಿ ನಮ್ಗೆ ಬೆಳೆಸಿದ್ರು. ಅವ್ವ ಅಮ್ಮ ಬಹಳ ಶಿಸ್ತಿನ ಮಹಿಳೆ, ಶಿಸ್ತಿನ ತಾಯಿ. ಅಪ್ಪ ಫ್ರೀಡಮ್ ಫೈಟರ್. ಅಪ್ಪನಿಗೆ ಈ ಊರಿನ ಎಲ್ಲ ದೊಡ್ಡವ್ರು ಗೊತ್ತಿದ್ರು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಅವರಿಗೆ ಹಿ ಹ್ಯಾಡ್ ದಟ್ ಫ್ರೆಂಡ್ಶಿಪ್. ಶ್ರೀ ನಮೋಶಿ ಅವರ ಜೊತೆ ಸೇರಿ ಅಪ್ಪ ಗುಲ್ಬರ್ಗದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಕಟ್ಟಿದ್ರು. ಅಪ್ಪ ವೈಸ್ ಪ್ರೆಸಿಡೆಂಟ್ ಇದ್ದರು. ಅಪ್ಪ ಕಾರ್ಮಿಕರ ಹಿತಕ್ಕಾಗಿ ಹೋರಾಟ ಮಾಡಿದರು. ನಾವೆಲ್ಲರೂ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದೆವು. ಅಮ್ಮ ನಾನು ಸಜ್ಜನಾದೆ ಮತ್ತು ಕಿಡ್ವೈಯಲ್ಲಿ 30 ವರ್ಷ ಕೆಲಸ ಮಾಡಿದೆ. ಅಮ್ಮ ರೆಸಿಡೆಂಟ್ ಆಗಿ ಜಾಯ್ನ್ ಆಗಿದ್ದೆ ನಾನು. ರೆಸಿಡೆಂಟ್ ಅಂದ್ರೆ ಆಪರೇಷನ್ ಎಲ್ಲ ತಯಾರು ಮಾಡ್ತೀವಿ. ಅಲ್ಲಿ 900 ರೂಪಾಯಿ ಸ್ಟೈಫಂಡ್ ಸಿಕ್ತಿತ್ತಮ್ಮ. ಮತ್ತೆ ಡೈರೆಕ್ಟರ್ ಆಗಿ ರಿಟೈರ್ ಆದೆ. ನಾನು ರೆಸಿಡೆಂಟ್ ಆದಾಗ ಡೈರೆಕ್ಟರ್ ಆಗಬೇಕು ಅಂತ ವಿಚಾರ ಮಾಡ್ತಿದ್ದೆ. ವೆನ್ ಐ ವಾಸ್ ರೆಸಿಡೆಂಟ್, ಅಪ್ಪ ನಾನು 5th ಕ್ಲಾಸ್ ಇದ್ದಾಗ ನೀನು ಸರ್ಜನ್ ಆಗಬೇಕು ಅಂತ ಹೇಳಿದರು ನನಗೆ. ಸೊ ಅಪ್ಪನ ಆಶಯದಂತೆ ನಾನು ಸರ್ಜನ್ ಆಗಿದ್ದೆ. ದೆನ್ ತಮ್ಮ ದೊಡ್ಡ ಲಾಯರ್ ಆಗಿದ್ದರು ಸರ್ ಅಜಯ್. ಅಜಯ್ ಈಸ್ ನೋ ಮೋರ್ ನೌ. ನನಗೊಬ್ಬನೇ ತಮ್ಮ ಫೇಮಸ್ ಲಾಯರ್ ಆಗಿದ್ದ, ಅವನು ಕೆ ಎಸ್ ಎಫ್ ಸಿ ಎಲ್ ಮ್ಯಾನೇಜರ್ ಆಗಿದ್ದ. ತುಂಬ ಹೆಲ್ಪ್ ಮಾಡಿದ್ದಾನೆ ಸರ್ ಇಲ್ಲಿ ಇಲ್ಲಿ ಮಂದಿಗೆ. ಅಜಯ್ ಒಬ್ಬಳ ತಂಗಿ ಬಿ ಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಹೆಡ್ ಆಗಿದ್ದಾರೆ ಸರ್ ಅವಳು. ನಮ್ಮೋಶಿ ಅವ್ರದ್ದು ಶಿಶಲ್ ನಮಸ್ಸಿ ಅವ್ರು ಸೀಟ್ ಕೊಡಿಸ್ತಾರೆ ನನಗೆ. ಅವಳು ಪಿ ಜಿ ಇಂಜಿನಿಯರಿಂಗ್. 4 ತಂಗಿಯವರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ಸು ಹೆಡ್ಗಳಾಗಿ ಕೆಲಸ ಮಾಡ್ತಾರೆ. ತಂಗಿಯವರು ಒಬ್ಬಳು ತಂಗಿ ಜಾಸ್ತಿ ಓದಲಿಲ್ಲ, ಅವಳು ನಮಗೆಲ್ಲ ಪ್ಯಾಕ್ ಮಾಡಿಕೊಡ್ತಿದ್ರು, ಅಮ್ಮ ಜೊತೆ ಹೆಲ್ಪ್ ಮಾಡ್ತಿದ್ರು. ಇವಾಗ ಎಲ್ಲಿ ನಿಂತ್ಕೋಬೇಕು. ಎಲ್ಲರಿಗಿಂತ ಜಾಸ್ತಿ ಕಳಿಸ್ತಾಳೆ ಬಿಕಾಸ್ ಶಿ ಹ್ಯಾಸ್ ಗಾಟ್ ದಟ್ ಚತುರತೆ ಇದೆ ಈ ತಂಗಿಗೆ. ಮೊನ್ನೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿ ಕೆ ತುಳಸಿಮಾಲಾ, ಷಡ್ಮಶ್ವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್, ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ ಡಿ ಬಿ ಕಂಬಾರ್ದ ವೇದಿಕೆಯಲ್ಲಿ ಇದ್ರು. ಡಾಕ್ಟರ್ ಇಂದಿರಾ ಶೆಡಿಕಾರ್ ಸೇರಿದಂತೆ ಶ್ರೀ ಷಡ್ಮಶ್ವ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು.